ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ಮಂಜುನಾಥ್ ಹೇಳ್ತಾ ಇದ್ರು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ನೀವೆಲ್ಲ ಸ್ವಯಂ ಪ್ರೇರಿತರಾಗಿ ಪ್ರಚಾರ ಸಭೆಗೆ ಬಂದಿರ್ತಕ್ಕಂಥದನ್ನ ನೋಡಿದ್ರೆ ನೀವು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ಸೋದ್ರ ಜೊತೆಗೆ ನಿಮ್ಮ ಮತನು ಕೂಡ ಆಗ್ತಾರೆ ಅಂತಕ್ಕಂಥ ಭರವಸೆ ನನಗೆ ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂತ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ನಿಲ್ಲಿಸಿದ್ದೇವೆ ಇವ್ರ ತಂದೆಯವರು ಕೂಡ ರಾಜಕಾರಣದಲ್ಲಿದ್ದರು ಇದ್ರು ಇವ್ರ ದೊಡ್ಡಪ್ಪನು ಕೂಡ ರಾಜಕೀಯದಲ್ಲಿದ್ದರು ಇವರು ರಾಜಕೀಯ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಎಂ ವಿ ವೆಂಕಟಪ್ಪ ಅಂತ ಕೇಳಿರ್ಬೇಕು ಇವ್ರ ತಂದೆಯವರು ಎಂ ವಿ ಕೃಷ್ಣಪ್ಪ ಅಂತಕ್ಕಂಥವ್ರು ಇವರು ದೊಡ್ಡಪ್ಪ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಎಂ ವಿ ವೆಂಕಟಪ್ಪನವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯದ ಸ್ಪೀಕರ್ ಆಗಿದ್ರು ಇವ್ರ ತಂದೆ ಆಮೇಲೆ ಐ ಆರು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ದೇಶದ ರಾಜಕೀಯದ ಬಗ್ಗೆ ಹೆಚ್ಚು ಜ್ಞಾನ ಇರತಕ್ಕಂಥ ವ್ಯಕ್ತಿ ಇವರು ಅದಕ್ಕಾಗಿಯೇ ಇವರಿಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದೆ ನಾನು அது சுனாவணை வந்ததாக அதுக்கு ரானாமை கொட்டி உத்தம வாக்மி ஜான இரத்தக்கி படவரின் காழஜி இரத்தக்கி காங்கிரஸ் சித்தாந்தவனாக அர்த்தமாத்தக்க வீடு ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಭದ್ರ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಒಬ್ಬ ಅರ್ಹ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಮಾಡಿದ್ದೇವೆ ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಉಡುಪಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂತಹ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ ಹೌದಲ್ಲ ಉಡುಪಿ ಮಂಗಳೂರಿನಲ್ಲಿ ಅಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭಾ ಅಂತ ಹೇಳದವ್ರನ್ನ ಇಲ್ಲಿ ಕರ್ಕೊಂಡು ಅಭ್ಯರ್ಥಿ ಮಾಡಿದ್ದಾರೆ ಇಲ್ಲಿ ಏನ್ ಮಾಡ್ಬೇಕು ನೀವು ಗೋ ಬ್ಯಾಕ್ ಶೋಭಾ ಗೋಬ್ಯಾಕ್ ಶೋಭಾ ಅಂತ ಹೇಳ್ಬೇಕು ಬೇಡ ಉತ್ತರ ಇದನ್ನು ನಾವು ಹೇಳಿಲ್ಲ ಅವ್ರ ಪಕ್ಷದವರೇ ಹೇಳಿರೋದು ಗೋ ಬ್ಯಾಕ್ ಶೋಭಾ ಅಂತ ಹೇಳಿರೋರು ಯಾರು ಅವ್ರ ಪಕ್ಷದವರೇ ಹೇಳಿರೋದು ಅವರೇ ಹೇಳದ ಮೇಲೆ ನೀವು ಹೇಳಬೇಕಾ ಬೇಡ ಇದು ಒಂದು ಎರಡನೇದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯ್ತು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಈ ದೇಶದ ಜನರಿಗೆ ಏನೆಲ್ಲ ಹೇಳಿದ್ರು ಅವುಗಳನ್ನ ಈಡೇರಿಸಿದಾರಾ ಈಡೇರಿಸಿದಾರಾ ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನ ತಗ ಪ್ರತಿ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು ಎಷ್ಟು ವರ್ಷ ಆಯ್ತು ಇದನ್ನ ಹೇಳಿ ಹತ್ತು ವರ್ಷಗಳಾಯ್ತು ಹಾಕಿದ್ರ ಹಾಕಿದ್ರೆ ನಮ್ಮ ಹಾಕಿದ್ರೆ ನಮ್ಮ ಹಾಕಿದ್ರೆ ಏನ್ರಿ ಮತ್ತೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು ಅಲ್ವಾ ಈ ದೇಶದ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಹತ್ತು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಇಪ್ಪತ್ತು ಕೋಟಿ ಓಲಿ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಏನ್ರಿ ಇನ್ನು ನಷ್ಟ ಆಗಿದೆ ಇನ್ನು ನಷ್ಟ ಆಗಿದೆ ಇದು ಎರಡನೇ ವೈಫಲ್ಯ ಮೂರನೇ ವೈಫಲ್ಯ ಅಚ್ಚೇ ದಿನ ಆಯಾಗ ಅಂತಂದ್ರು ಅಚ್ಚೇ ದಿನ ಆಯಗ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಡೀಸೆಲ್ ಬೆಲೆ ಇಳಿಸ್ತೀವಿ ಗ್ಯಾಸ್ ಬೆಲೆ ಇಳಿಸ್ತೀವಿ ಗೊಬ್ಬರದ ಬೆಲೆ ಇಳಿಸ್ತೀವಿ ಚಿನ್ನದ ಬೆಲೆ ಇಳಿಸ್ತೀವಿ ಇಳೀತ ಇಳಿತೇನ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಆಸುಪಾಸಿನಲ್ಲಿ ಇವತ್ತು ತೊಂಬತ್ ರೂಪಾಯಿಗಿಂತ ಹೆಚ್ಚಾಗಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತು ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಮತ್ತೆ ಯಾಕೆ ಹೇಳಿದ್ರಿ ನರೇಂದ್ರ ಮೋದಿಜಿ ಕಡಿಮೆ ಆಯ್ತಾ ಬೆಲೆ ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಯ್ತಾ ಅಹ್ ನಿಮ್ಮ ಜೀವನ ಸುಂದರವಾಯ್ತಾ ನಿಮ್ಮ ಕಷ್ಟ ಸುಖಗಳೆಲ್ಲ ಕಡಿಮೆ ಅದು ಅಚ್ಚೇ ದಿನ ಆಯೇಗ ಎಲ್ರಿ ನರೇಂದ್ರ ಮೋದಿಜಿ ಅಚ್ಚೇ ದಿನ ಎಲ್ರಿ ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಇಲ್ಲಿ ದಾಸನಳ್ಳಿನಲ್ಲಿ ಹೆಚ್ಚು ಜನ ಹಳ್ಳಿಯಿಂದ ಬಂದು ವಾಸ ಮಾಡಿರ್ತಕ್ಕಂಥವ್ರು ಇಲ್ಲಿ ಬಹಳ ಜನ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ರೈತರ ಮಕ್ಕಳು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಎರಡು ಲಕ್ಷ ಮಾಡ್ಬಿಡ್ತೀನಿ ನಾನು ಹೇಳ್ತೀನಿ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿನೂ ಜಾಸ್ತಿ ಆಗಲಿಲ್ಲ ರೈತರ ಆದಾಯ ಇನ್ನು ಕಡಿಮೆ ಆಯ್ತು ನರೇಂದ್ರ ಮೋದಿಜಿ ಕ್ಯೂ ಝೂಟ್ ಬೋಲಿಯ ಹೇಳಿ ನೀವೇ ಇವರೆಲ್ಲರೂ ಕಾಂಗ್ರೆಸ್ನವರು ನರೇಂದ್ರ ಮುಖ ತೋರಿಸಿ ನರೇಂದ್ರ ಮೋದಿ ಮುಖ ತೋರಿಸಿ ಓಟ್ ತಕೋಬೇಕು ನರೇಂದ್ರ ಮು ಈಗ ನೀನು ನಾನು ಎಲ್ಲೋ ಕೇಳಿದೆ ಒಂದು ಭಾಷಣ ಶೋಭಾ ಕರಂದ್ಲಾಜೆ ಭಾಷಣ ನರೇಂದ್ರ ಮೋದಿ ಓಟ್ ಕೊಡಿ ನನಗೆ ಓಟ್ ಕೊಡಿ ಅಂತ ಕೇಳಲ್ಲ ಇವರು ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೋಸ್ಕರ ಓಟ್ ಕೊಡಿ ನನಗ್ ಕೊಡಿ ಅಂತ ಶೋಭಾ ಕರಂದ್ಲಾಜೆ ಓಟ್ ಕೇಳಲ್ಲ ಆಮೇಲೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ಯಾವತ್ತಾರು ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಹೇಳಿ ಲೋಕಸಭೆನಲ್ಲಾಗ್ಲಿ ಮಂತ್ರಿ ಮಂಡಲದಲ್ಲಾಗ್ಲಿ ಮಾತಾಡಿದಾರ ಇಪ್ಪತ್ತಾರು ಜನ ಇಪ್ಪತ್ತಾರು ಜನ ಆಯ್ಕೆ ಆದ್ರು ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಬಿಟ್ಟಿದಾರ ಮತ್ತೆ ಯಾಕೆ ಹೋಗ್ಬೇಕು ಇವರು ಪಾರ್ಲಿಮೆಂಟ್ಗೆ ಶೋಭಾ ಕರಂದ್ಲಾಜಿನ ಯಾಕೆ ಗೆಲ್ಲಿಸ್ಬೇಕು ಇವ್ರನ್ನ ಗೆಲ್ಸಿದ್ರೆ ರಾಜೀವ್ ಗೌಡ ಅವ್ರನ್ನ ಗೆಲ್ಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಕೇಳ್ತಕ್ಕಂಥ ಶಕ್ತಿ ರಾಜೀವ್ ಗೌಡರಿಗೆ ಇದೆ ಅದಕ್ಕೋಸ್ಕರ ಇವ್ರನ್ನ ಲೋಕಸಭೆಗೆ ಕಳಿಸ್ಬೇಕ ಬೇಡ ಹ ಕಳಿಸ್ಬೇಕ ಬೇಡ ಇಪ್ಪತ್ತೈದು ಜನ ಏನ್ ಅಷ್ಟು ಜನ ಗೆದ್ದಿದ್ರಲ್ಲ ಇಪ್ಪತ್ತಾರು ಜನ ನರೇಂದ್ರ ಮೋದಿ ಅವ್ರ ಹತ್ರ ನಿಂತ್ಕೊಳ್ಳಿಕ್ಕೆ ಗಡಗಡ ಗಡಗಡ ಅಂತ ನಡುಕ್ತಾರೆ ಗಡಗಡ ಗಡಗಡ ಅಂತ ನಡುಕ್ತಾರೆ ಇಂಥವ್ರಿಗೆ ಓಟ್ ಕೊಡ್ಬೇಕ ಬೇಡ ಅಲ್ಲ ದಯಮಾಡಿ ಒಂದು ಓಟ್ ಕೊಡಬೇಡಿ ನೀವು ಇಲ್ಲಿ ಇರ್ತಕ್ಕಂಥ ಜನ ನಿಮ್ಮ ಕುಟುಂಬದವ್ರಿಗೆ ಹೇಳ್ಬೇಕು ಪಕ್ಕದವ್ರಿಗೆ ಹೇಳ್ಬೇಕು ನಿಮ್ಮ ಸ್ನೇಹಿತರಿಗಳಿಗೆ ಹೇಳ್ಬೇಕು ನಿಮ್ಮ ಬಂಧುಗಳಿಗೆ ಹೇಳ್ಬೇಕು ದಯಮಾಡಿ ಈ ಸಾರಿ ನರೇಂದ್ರ ಮೋದಿಯವರು ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಸುಳ್ಳು ಹೇಳಿದ್ದಾರೆ ಈ ದೇಶವನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಡಿ ಶ್ರೀಮಂತರ ಪರವಾಗಿ ಕೆಲಸ ಮಾಡೋದು ಇವರು ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಲ್ಲ ಇವರು ಶ್ರೀಮಂತರ ಪರವಾಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಬಹಳ ಮಾತನಾಡ್ತಾರೆ ನರೇಂದ್ರ ಮೋದಿಯವರು ಬಡವರಿಗೋಸ್ಕರ ಈ ದೇಶದ ಬಡವರಿಗೆ ಏನು ಮಾಡಿದ್ರು ಅಂತ ಹೇಳಿ ನೋಡೋಣ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರನ ಟೀಕೆ ಮಾಡೋದನ್ನು ಬಿಟ್ಟುಬಿಡ್ತೀನಿ ನಾನು ಹೇಳಿ ನೀವೇ ಯೋಚನೆ ಮಾಡಿ ನುಡಿದಂತೆ ನಡೆದಿದ್ದಾರ ಇಲ್ಲ ನಾವು ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೀವೋ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಮುಖ್ಯಮಂತ್ರಿ ಆದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟ್ ಹದಿನೆಂಟರವರೆಗೆ ಅನ್ನ ಭಾಗ್ಯ ಕೊಟ್ಟವರು ಯಾರು ಕ್ಷೀರ ಭಾಗ್ಯ ಕೊಟ್ಟವರು ಯಾರು ಕ್ಷೀರಧಾರೆ ಕೊಟ್ಟವ್ರು ಯಾರು ಇಂದಿರಾ ಕ್ಯಾಂಟೀನ್ ಕೊಟ್ಟವ್ರು ಯಾರು ಸಾಲ ಮನ್ನಾ ಮಾಡಿದವರು ಯಾರು ಮೈತ್ರಿ ಮ ಕಾರ್ಯಕ್ರಮ ಮಾಡಿದವರು ಯಾರು ಮನಸ್ವಿನಿ ಕಾರ್ಯಕ್ರಮ ಮಾಡಿದವರು ಯಾರು ಶೂಭಾಗ್ಯ ಮಾಡಿದವರು ಯಾರು ಶಾಹಿ ಭಾಗ್ಯ ಮಾಡಿದವರು ಯಾರು ಅವ್ರೇನ್ ಮಾಡಿದ್ರು ಹಾಗಾದ್ರೆ ಅವ್ರೇನ್ರಿ ಮಾಡಿದ್ರು ಹಾಗಾದ್ರೆ ಹೇಳಿ ನೀವೇ ಅವ್ರೇನ್ ಮಾಡಿದ್ದಾರೆ ಈಗ ಐದು ಗ್ಯಾರಂಟಿಗಳನ್ನ ನಾನು ಘೋಷಣೆ ಮಾಡಿದ್ದು ನಮ್ಮ ಪಕ್ಷದ ವತಿಯಿಂದ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇವೋ ಇಲ್ಲ ಹೇಳಿ ನೀವೇ ಹೇಳಿ ಈಗೆಲ್ಲ ನೀವೆಲ್ಲ ಫ್ರೀಯಾಗಿ ಬಸ್ ನಲ್ಲಿ ತಿರ್ಗಾಡ್ತಾ ಇಲ್ವಾ ಎಲ್ಲ ಕೈ ಎತ್ತಿ ನೋಡೋಣ ಎಷ್ಟು ಜನ ಬಸ್ ನಲ್ಲಿ ಫ್ರೀಯಾಗಿ ಕೈ ಮಾಡಿದೀವೋ ಇಲ್ಲ ಎಲ್ಲ ಮಹಿಳೆಯರು ಎಲ್ಲ ಮಹಿಳಾ ವಿದ್ಯಾರ್ಥಿನಿಯರು ಫ್ರೀಯಾಗಿ ಬಸ್ ನಲ್ಲಿ ತಿರುಗಾಡಬೇಕು ಒಂದು ದಿನಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಇವತ್ತು ಪ್ರತಿ ದಿನ ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ತಿರುಗಾಡ್ತಾರೆ ಮಾಡಿದೀವಾ ನಾವು ಇದನ್ನು ಜಾರಿಗೆ ಮಾಡಿದ್ದೀವ ಅನ್ನಭಾಗ್ಯ ಐದು ಕೆ ಜಿ ಜೊತೆಗೆ ಇನ್ನ ಹತ್ತು ಕೆ ಜಿ ಕೊಡ್ತೀವಿ ಐದ್ ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಯಾಕಂದ್ರೆ ನಾನು ಏಳು ಕೆ ಜಿ ಹಿಂದೆ ಇದ್ದಾಗ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನ ಅವರು ಬಂದು ಐದು ಕೆ ಜಿ ಮಾಡಿದ್ರು ನಾನು ಯಡಿಯೂರಪ್ಪನವರು ಕೇಳಿದೆ ಮಿಸ್ಟರ್ ಯಡಿಯೂರಪ್ಪ ಯಾಕ್ರಿ ನೀವು ಏಳು ಕೆ ಜಿಯಿಂದ ಐದು ಕೆ ಜಿ ಮಾಡಿದ್ರಿ ಬಡವರು ಮೂರ್ವತ್ತು ಊಟ ಮಾಡಬೇಕಾ ಬೇಡ ಬರೀ ಶ್ರೀಮಂತರು ಮಾತ್ರ ಊಟ ಮಾಡ್ಬೇಕ ಬಡವರು ಕೂಡ ಈ ರಾಜ್ಯದಲ್ಲಿ ಹೊತ್ತು ಊಟ ಮಾಡಲೇಬೇಕು ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಏಳು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದೆ ಅದನ್ನ ಐದು ಕೆ ಜಿ ಮಾಡಿಬಿಟ್ರು ನಾನು ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆ ಜಿ ಜೊತೆಗೆ ಇನ್ನ ಐದು ಕೆ ಜಿ ಕೊಡ್ತೀವಿ ಇನ್ನ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ಲಿಲ್ಲ ನಾವೇನು ಪುಕ್ಕಟೆ ಕೇಳಲಿಲ್ಲ ಕೊಡ್ರಿ ಪುಕ್ಕಟೆ ಕೊಡ್ರಿ ಕೆ ಕೆಜಿ ಅಂತ ಕೇಳಲಿಲ್ಲ ದುಡ್ಡು ಕೊಡ್ತೀವಿ ಕೊಡ್ರಿ ಒಂದು ಕೆಜಿ ಮೂವತ್ನಾಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಅಂತ ಕೇಳ್ದವ್ ಕೊಡ್ಲಿಲ್ಲ ಮೋಸ ಮಾಡ್ಬಿಟ್ರು ಯಾರು ಮಾಡಿದವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ನೋಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದವರು ಇವರು ಬಡವರು ಕೆಲಸ ಮಾಡ್ತಾರ ಹ ನಾವು ಅದಕ್ಕೆ ಏನ್ ಮಾಡ್ದು ಅಕ್ಕಿ ಸಿಕ್ಕವರಿಗೆ ಅಕ್ಕಿ ಸಿಕ್ಕವರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕ್ಯಾಶ್ ಕೊಡ್ತಕ್ಕಂಥದ್ರ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಎಂಟುನೂರೈವತ್ತು ರೂಪಾಯಿಗಳನ್ನು ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ತೀವಿ ಕೊಡ್ತೀವ ಇಲ್ಲ ಕೊಡ್ತೀವ ಇಲ್ಲ ಕೊಡ್ತಾ ಇದ್ದೀವಿ ಅಲ್ವಾ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನರಿಗೆ ಎಷ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮಹಿಳಾ ಯಜಮಾನರಿಗೆ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆಯೋ ಇಲ್ಲ ಆ ಯಾರ್ಯಾರು ಎರಡು ಎರಡು ಸಾವಿರ ರೂಪಾಯಿ ಸಿಗ್ತದೆ ಕೈ ಎತ್ತಿ ನೋಡೋಣ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಉಚಿತವಾಗಿ ಎರಡು ನೂರು ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ ಕೊಡ್ತೀವೋ ಇಲ್ಲ ಬಿಜೆಪಿಯವ್ರು ಕೊಟ್ಟಿದ್ರ ಯಡಿಯೂರಪ್ಪ ಕೊಟ್ಟಿದ್ರ ಬಸವರಾಜ್ ಬೊಮ್ಮಾಯಿ ಕೊಟ್ಟಿದ್ರ ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ ಸರನ್ ಗೌಡ ಕೊಟ್ಟಿದ್ರ ಕೊಡ್ಲಿಲ್ಲ ಶೋಭಾ ಕರಂದ್ಲಾಜೆ ಕೊಟ್ಟಿದ್ರ ಇಲ್ಲ ಮತ್ತೆ ನಾವು ಕೊಟ್ಟಿರ್ತಕ್ಕಂಥವ್ರು ಅಲ್ವಾ ಅನ್ನಭಾಗ್ಯ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತೆ ಯುವ ನಿಧಿ ಯಾರು ಇಪ್ಪತ್ತ ಎರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ ಆರು ತಿಂಗಳಲ್ಲಿ ಅವ್ರಿಗೆ ವರ್ಷ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಆಗಸ್ಟ್ ತಿಂಗಳಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆಗಸ್ಟ್ ತಿಂಗಳಿಂದ ಕೊಡಕ್ಕೆ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ ಕೊಟ್ಟ ಮಾತಿನ ನಡ್ಕೊಂಡಿದೀವೋ ಇಲ್ಲ ಮಾಡಿದ್ದೇವೆ ಬೆಂಗಳೂರಿಗೆ ಏನ್ ಮಾಡಿದ್ರು ಅವರು ನಾವು ಮೇಕೆದಾಟಿ ಯೋಜನೆ ಮಾಡಬೇಕು ಅಂತೇಳಿ ಅದಕ್ಕೆ ದೀಪ ಎಲ್ಲ ಮಾಡಿ ಕಳಿಸ್ತ ಕೇಂದ್ರ ಸರ್ಕಾರಕ್ಕೆ ಯಾಕಂತಂದ್ರೆ ಆ ಮೇಕೆದಾಟಿ ಯೋಜನೆ ಇದೆಯಲ್ಲ ಬೆಂಗಳೂರು ನಗರಕ್ಕೆ ನೀರು ಕೊಡ ಅಂತ ಯೋಜನೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂತ ಯೋಜನೆ ಮೇಕೆದಾಟು ಮೇಕೆದಾಟು ಅದು ನಮ್ಮ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದು ಅರವತ್ತಾರು ಟಿ ಎಂ ಸಿ ನೀರನ್ನು ಶೇಖರಣೆ ಮಾಡೋದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡ್ತಕ್ಕಂಥ ಯೋಜನೆ ಇವತ್ತಿನವರಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ವಲ್ಲ ಯಾರು ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಯಾರ್ದು ಕೇಂದ್ರ ಸರ್ಕಾರ ಶೋಭಾ ಕರಂದ್ಲಾಜೆ ಯಾವತ್ತಾರು ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಲಿಕ್ಕೆ ಪ್ರಯತ್ನ ಇಲ್ಲ ಯಾಕೆ ಕೊಡ್ತೀರಿ ಇವ್ರಿಗೆ ಓಟ್ ಕೊಡ್ತೀರಾ ಕುಡಿಯ ನೀರು ಬೇಕೋ ಬೇಡ ನಿಮ್ಗೆ ಮೇಕೆದಾಟಿ ಯೋಜನೆ ಹಾಕ್ಬೇಕ ಬೇಡ ದೇವೇಗೌಡರಿಗೂ ಇತ್ತೀಚೆಗೆ ಜೆಡಿಎಸ್ ನ ಜೊತೆ ಬಹಳ ಪ್ರೀತಿ ಬಂದ್ಬಿಟ್ಟದೆ ಮಂಜುನಾಥ್ ಬಹಳ ಪ್ರೀತಿ ಇದೇ ದೇವೇಗೌಡರು ಇದೇ ದೇವೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಆಗ ವಿರುದ್ಧವಾಗಿದ್ರು ಬಿಜೆಪಿಗೆ ಆಗ ಹೇಳದಂತ ಮಾತು ನರೇಂದ್ರ ಮೋದಿಜಿ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ದೇವೇಗೌಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನರೇಂದ್ರ ಮೋದಿಯವರು ಏನಾದರೂ ಪ್ರಧಾನಮಂತ್ರಿ ಮಂತ್ರಿ ಆಗ್ಬಿಟ್ರೆ ಮತ್ತೆ ಮುಸಲ್ಮಾನರನ್ನ ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಉಟ್ತೀನಿ ಹೇಳಿದ್ರ ಇಲ್ವಪ್ಪ ಮಂಜುನಾಥ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಡ್ತೀನಿ ಹುಟ್ಟಿದ್ರ ಈಗ ನರೇಂದ್ರ ಮೋದಿ ಅವ್ರಿಗೆ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆಯಲ್ಲ ನಾನು ಇದನ್ನ ಹೇಳಿದೆ ನರೇಂದ್ರ ದೇವೇಗೌಡರು ಈ ತರ ಹಿಂದೆ ಎಲ್ಲ ಹೇಳಿದ್ರು ಈಗ ಈ ತರ ಹೇಳ್ತಾ ಇದಾರೆ ಸುಳ್ಳಲ್ವ ಇದು ಅಂತ ಹೇಳಿದೆ ಅದಕ್ಕೆ ಏನ್ ಗೊತ್ತಾ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ ನಾನು ಹೇಳಿದೆ ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ ಇನ್ ಭಂಗ ಇಲ್ಲ ಮಾಡ್ ಭಂಗ ಇಲ್ರಿ ಮಾಡ್ತೀರಿ ನೀವು ಗರ್ವನೇ ಇಲ್ವಲ್ಲ ನನಗೆ ಆ ಗರ್ವ ಇದ್ರೆ ತಾನೇ ಭಂಗ ಮಾಡೋದು ಕೋಪಿಸ್ಕೊಬಿಟ್ರು ಅಂತ ಸತ್ಯ ಹೇಳಿದ್ರೆ ನಮ್ ಕಡೆ ಎಲ್ಲ ಗಾದೆ ಇದೆ ಒಂದು ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೋದ್ರು ಅಂತ ನಿಮ್ ಕಡೆ ಹೇಳ್ತಾರಲ್ಲ ಹಂಗೆ ದೇವೇಗೌಡ್ರಿಗೆ ಸತ್ಯ ಹೇಳಿದ್ರೆ ಆಗಲ್ಲ ನೀವು ಯೋಚನೆ ಮಾಡಿ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನಾದ್ರು ಮಾಡಿದ್ರ ಬೆಂಗಳೂರಿಗೆ ಏನಾದ್ರು ಮಾಡಿದಾರ ಕುಡಿಯ ನೀರು ಕೊಡಲಿಲ್ಲ ನಮ್ಮ ರಾಜ್ಯದಿಂದ ದೆಲ್ಲಿಗೆ ದೆಲ್ಲಿ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನ ತೆರಿಗೆ ಮೂಲಕ ಕೊಡ್ತೀವಿ ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರೋದು ನಾವು ಇಷ್ಟು ತೆರಿಗೆ ಕೊಟ್ಟವ್ರಿಗೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಟೂ ತೆರಿಗೆ ಕಟ್ಟೋದ್ರಲ್ಲಿ ಕೊಡೋದ್ರಲ್ಲಿ ನಂಬರ್ ಟು ನಂಬರ್ ಟು ನಮಗೆ ಅನ್ಯಾಯ ಆಗಿದೆ ಹಿಂಗೆಲ್ಲ ನಾವು ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಸುಳ್ಳು ಹೇಳುತ್ತಾರೆ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತಾರೆ ಸುಳ್ಳು ಹೇಳುತ್ತಾರೆ ಅದಕ್ಕೆ ಕೃಷ್ಣ ಬೈರೇಗೌಡರು ಹೇಳಿದ್ರು ನಮ್ಮ ಪಕ್ಷದ ರೆವಿನ್ಯೂ ಮಂತ್ರಿಗಳು ಹೇಳಿದ್ರು ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ರು ವೇದಿಕೆಯನ್ನು ಸಜ್ಜು ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಬರಬೇಕಾ ಬೇಡ ಹ

ಡಿಸೆಂಬರ್ ತಿಂಗಳಲ್ಲಿ ಹೋಗಿ ಕೇಳಿದೀವಿ ದುಡ್ಡು ಕೊಡಿ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಘೋಷಣೆ ಮಾಡಿ ಪರಿಹಾರ ಮೆಮೊರಾಂಡಮ್ ಕೊಟ್ಟಿದೀವಿ ಇಷ್ಟಾದ್ರೂ ಕೂಡ ಇವತ್ನವ್ರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಕರ್ನಾಟಕ ಜನರಿಗೆ ಅನ್ಯಾಯ ಅಲ್ವಾ ಹ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ಮೇಲೆ ಅನ್ಯಾಯ ಅಲ್ವಾ ಆ ಅಶೋಕ ಅಂತ ಇದ್ದಾರೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಅಶೋಕ ಈ ಅಶೋಕ ಅಲ್ಲ ಏ ಈ ಅಶೋಕ ಅಲ್ಲಮ್ಮ ಆರ್ ಅಶೋಕ ಅಂತ ಪದ್ಮನಾಭ ನಗರ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಅವ್ರು ಹೇಳ್ತಾರೆ ಇಲ್ಲ ಅಲ್ಲಿ ಅಮಿತ್ ಶಾ ಏನ್ ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ ಶೋಭಾಕರ ಇವಳು ಎಂತವ್ರು ಅಹ್ ನಿರ್ಮಲಾ ಸೀತಾರಾಮನ್ ಏನ್ ಹೇಳ್ತಾರೆ ಅದನ್ನೇ ರಿಪೀಟ್ ಮಾಡ್ತಾರೆ ನಿಮ್ ಪರ್ವ ಮಾತಾಡ್ಬೇಕ ಬೇಡ ಬೆಂಗಳೂರು ನಗರದ ಜನರ ಪರವಾಗಿ ಮಾತಾಡಬೇಕ ಬೇಡ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಪರವಾಗಿ ಮಾತಾಡಬೇಕ ಬೇಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದಾಗ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ಬಾವುಟ ಬರಬೇಕು ಸೆಪರೇಟ್ ಬಾವುಟ ಇರಬೇಕು ಅಂತೇಳಿ ಬಾವುಟದ ಮಾದರಿಯೆಲ್ಲ ಮಾಡಿ ಕಳಿಸ್ಕೊಟ್ಟೆ ಕೊಟ್ರ ಕೊಡ್ಲಿಲ್ಲ ಇವತ್ತಿನವರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಹ್ಮ ಬೆಂಗಳೂರಿಗೆ ನಾನ್ ಮಾಡದಂತ ಕೆಲಸ ಬಿಟ್ರೆ ಮೂವತ್ ಮೂರ್ ಲಕ್ಷ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೆ ನಾನು ಇದ್ದಾಗ ಏನ್ರಿ ಮಂಜುನಾಥ್ ಹ ನಿಮ್ಮ ನಿಮ್ ಕಾನ್ಸ್ಟಿಟ್ಯೂನ್ಸಿಗೆ ನಾನ್ ಕೊಟ್ಟಿದ್ ಬಿಟ್ರಿ ಏನಾರ ಕೊಟ್ಟಿದಾರ ಏನು ಕೊಟ್ಟಿಲ್ಲ ಮಂಜುನಾಥ್ ಒಳ್ಳೆ ಪಾಪ ಒಳ್ಳೆ ಶಾಸಕರಾಗಿ ಉತ್ತಮ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅದು ನಾವು ಸಾರಿ ನಮ್ಮ ಅಭ್ಯರ್ಥಿ ಹೆಚ್ಚು ಓಟ್ ಇವ್ರು ಇವರು ಬಂತು ಕೇವಲ ಎರಡು ಸಾವಿರ ನಾಕ್ ಎಷ್ಟು ನಾಲ್ಕು ಸಾವಿರ ನಾಲ್ಕು ಸಾವಿರ ಚಿಲ್ಲರೆ ಸೋತ್ಪಟ್ಟರು ಈ ಸರಿ ಇಂಥವ್ರ ನಾಯಕತ್ವದಲ್ಲಿ ನಿಮ್ಮ ದಾಸರಹಳ್ಳಿಯಲ್ಲಿ ಓಟ್ ಬರಬೇಕಾ ಬೇಡ ಪ್ರೊಫೆಸರ್ ರಾಜೀವ್ ಗೌಡ ಅವ್ರನ್ನ ಗೆಲ್ಲಿಸ್ತೀರ ಗೆಲ್ಲಿಸ್ತೀರೀ ಇಷ್ಟನ್ನು ಹೇಳಿ ಟೈಮ್ ಬೇರೆ ಕಡೆ ಸಮಯ ಹೋಗ್ಬೇಕಾಗಿರೋ ಬೇರೆ ಸಭೆಗಳಿಗೆ ಹೋಗ್ಬೇಕಾಗಿರೋದ್ರಿಂದ ನೀವೆಲ್ರು ಬಂದಿದ್ರಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಜೊತೆಗೆ ಯುಗಾದಿ ಹಬ್ಬ ನಾಳಿದ್ದು ಯುಗಾದಿ ಹಬ್ಬ ಹನ್ನೊಂದನೇ ತಾರೀಕಿಗೆ ರಂಜಾನ್ ಯುಗಾದಿ ಹಬ್ಬದ ಶುಭಾಶಯಗಳು